ರಾಯಚೂರು ಜಿಲ್ಲೆಯಲ್ಲಿಯೇ ಏಮ್ಸ್ ಸ್ಥಾಪಿಸಬೇಕೆಂದು ಒತ್ತಾಯಿಸಿ ನಡೆಯುತ್ತಿರುವ ಏಮ್ಸ್ ಹೋರಾಟ ಸಮಿತಿಯ ಹೋರಾಟ 144 ದಿನವನ್ನ ಪೂರೈಸಿ ಮುನ್ನುಗ್ಗುತ್ತಿದ್ದು, ಇಂದು ನಡೆದ ಹೋರಾಟದಲ್ಲಿ ಹೋರಾಟ ಸಮಿತಿಯವರೇ ಆದ ವೆಂಕಟರೆಡ್ಡಿ ದಿನ್ನಿಯವರು ಗಾಂಧೀಜಿ ಅವರ ವೇಷಧಾರಿಯಾಗಿ ಹೋರಾಟದಲ್ಲಿ ಭಾಗವಹಿಸುವುದರ ಮೂಲಕ ಹೋರಾಟಕ್ಕೆ ಹೊಸ ಹುರುಪನ್ನ ತಂದುಕೊಟ್ಟರು. ಏಮ್ಸ್ ನಮಗೆ ಬೇಕೇ ಬೇಕು ಎಂಬ ನಾಮಫಲಕವನ್ನು ಹಿಡಿದು ಪ್ರತಿಭಟಿಸುವುದರ ಮೂಲಕ ಗಾಂಧಿ ವೇಷಧಾರಿ ವೆಂಕಟರೆಡ್ಡಿಯವರು ಎಲ್ಲರ ಗಮನ ಸೆಳೆದರು. ಈ ವೇಳೆ ಮಾತನಾಡಿದ ರಾಯಚೂರು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಕೊರೋನಾ ಕಾರಣದಿಂದ ತಡೆ ಹಿಡಿಯಲ್ಪಟ್ಟ ಅನೇಕ ಯೋಜನೆಗಳಲ್ಲಿ ಈ ಏಮ್ಸ್ ಕೂಡ ಒಂದಾಗಿದ್ದು, ಮತ್ತೆ ಏಮ್ಸ್ ಮಂಜೂರಾತಿ ಪ್ರಕ್ರಿಯೆ ಪ್ರಾರಂಭಗೊಂಡಾಗ ರಾಯಚೂರಿಗೆ ಏಮ್ಸ್ ಮಂಜೂರಾತಿಗಾಗಿ ಶಿಫಾರಸು ಮಾಡಲಾಗುವುದು ಎಂಬ ಭರವಸೆ ನಮಗೆ ಸರ್ಕಾರದಿಂದ ಸಿಕ್ಕಿದೆ. ಜಿಲ್ಲೆಗೆ ಏಮ್ಸ್ ಬೇಕೇ ಬೇಕು ಎಂಬುದು ನಮ್ಮ ಒತ್ತಾಯವೂ ಆಗಿದೆ ಎಂದು ಅವರು ಹೇಳಿದರು. ಸರ್ಕಾರ ನಾವು ಕೋವಿಡ್ ಬಂದ ಮೇಲೆ ಯಾವುದೇ ಏಮ್ಸ್ ಆಸ್ಪತ್ರೆಗಳು ನಾವು ಇಡೀ ದೇಶದಲ್ಲಿ ಎಲ್ಲಿ ನಾವು ಅಪ್ರೂವ್ ಮಾಡ್ತಾ ಇಲ್ಲ, ಅಪ್ರೂವ್ ಮಾಡಿದಾಗ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಅನ್ನುವ ಭರವಸೆ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಈ ಹಂತದ ಮಟ್ಟಿಗೆ ನಮ್ಮ ಒಂದು ಸಮಾಲೋಚನೆಗಳು ನಡೆದಿವೆ. ಮುಂದಿನ ದಿನದಲ್ಲಿ ನಾವು ಏಮ್ಸ್ ಹೋರಾಟದ ಜೊತೆ ನಾನು ಯಾವತ್ತೂ ಇರ್ತೇನೆ. ಏಮ್ಸ್ ರಾಯಚೂರಿಗೆ ಬರಲೇಬೇಕು, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮ್ಮ ಭಾಗದ ಜನರಿಗೆ ಉಪಯೋಗ ಆಗಲೇಬೇಕಂತ ಕೂಗು, ಆ ಕೂಗಿನ ಜೊತೆ ನನ್ನ ಧ್ವನಿ ಯಾವತ್ತೂ ಜೊತೆ ಸೇರಿದೆ ಅಂತ ಹೇಳಿಕ್ಕೆ ಬಯಸುತ್ತೇನೆ. ಈ ವೇಳೆ ಸಮಿತಿಯ ಡಾಕ್ಟರ್ ಬಸವರಾಜ ಕಳಸ, ಅಶೋಕ್ ಕುಮಾರ್ ಜೈನ್, ನಗರಸಭೆ ಅಧ್ಯಕ್ಷೆ ಲಲಿತಾ ಕಡುಗೋಳ್, ಉಪಾಧ್ಯಕ್ಷೆ ನರಸಮ್ಮ ಮಾಡಗಿರಿ, ಶಿವಶಂಕರ್ ವಕೀಲರು, ಆರ್ಯವೈಶ್ಯ ಸಮಾಜದ ಸಾವಿತ್ರಿ ಪುರುಷೋತ್ತಮ್, ದೇವನಪಲ್ಲಿ ವೆಂಕಣ್ಣ, ಎಸ್ ಮಾರ್ಯಪ್ಪ, ವೆಂಕಟೇಶ್ ಆಚಾರ್ಯ, ಕಾಮರಾಜ್ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರುಗಳು ಇದ್ದರು.